ಪ್ರಿಯ ವೀಕ್ಷಕರೇ, ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಮ್ಮ ಹಿಂದಿನ ಪುನರ್ಜನ್ಮದ ಕಥೆಯನ್ನು ಎಲ್ಲರೂ ಈಗಾಗಲೇ 70,000 ಜನ ವೀಕ್ಷಿಸಿ ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ತುಂಬಾ ಜನ ಕೇಳಿದ್ರು, ನಮ್ಗೆ ತುಂಬಾ ಕುತೂಹಲ ಆಗ್ತಾ ಇದೆ, ಆ ಮಹಿಳೆಯ ಮುಖವನ್ನು ನೀವು ನಮ್ಗೆ ತೋರಿಸ್ಬೇಕಿತ್ತು ಅಂತೇಳಿ. ಆದ್ರೆ ಈ ಸಂದರ್ಭ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈಗ ತಾನೇ ಆ ಪುನರ್ಜನ್ಮದ ಮನೆಯನ್ನು ಅವರು ಹುಡುಕಿ ಅಲ್ಲಿಗೆ ನಮ್ಮ ಜೊತೆ ವಿಸಿಟ್ ಮಾಡಿದ್ದಾರೆ. ಇನ್ನು ಆ ಮನೆಯವರು ಇವರನ್ನು ಹೇಗೆ ಒಪ್ಪಿಕೊಳ್ತಾರೆ, ಇದರ ಮೇಲೆ ಮುಂದಿನ ಪ್ರೊಸೆಸ್ ಡಿಪೆಂಡ್ ಆಗಿರ್ತದೆ. ಸೊ ಖಂಡಿತವಾಗಿಯೂ ಈ ರಿಯಲ್ ಕಥೆಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ರೆ, ಸುಖಾಂತ್ಯವಾದರೆ, ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿಯೂ ಅವರನ್ನು ನಿಮ್ಮ ಮುಂದೆ ನಾವು ತೋರಿಸಲಿದ್ದೇವೆ. ಹಾಗೆ ವೀಕ್ಷಕರು, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ, ಮೊದಲಾಗಿ ಒಂದು ಇಬ್ರು ಕಮೆಂಟ್ ಮಾಡಿದ್ರು, ನಿಮ್ಮ ಧ್ವನಿ ಅನಂತ್ ನಾಗ್ ಸರ್ ಧ್ವನಿಗೆ ಮ್ಯಾಚ್ ಆಗ್ತದೆ ಅಂತೇಳಿ. ಇವರೇನು ಹೇಳ್ತಾ ಇದಾರೆ, ತಮಾಷೆಗೆ ಹೇಳ್ತಾ ಇದಾರೆ, ಯಾರೋ ಕಾಳಲ್ಲಿಕ್ಕೆ ಹೇಳ್ತಾ ಇದಾರೆ ಅಂತ ನಾವು ಮೊದಲು ತಿಳ್ಕೊಂಡಿದ್ವಿ. ಆದ್ರೆ ತುಂಬಾ ರಿಪೀಟೆಡ್ಲಿ ಇದೇ ತರ ಕಮೆಂಟ್ ಬರುವಾಗ ನಮ್ಗೂ ತುಂಬಾ ಖುಷಿ ಆಯ್ತು. ಅಂತಹ ಮೇರು ನಟನ ಧ್ವನಿಯನ್ನು ನನ್ನ ಧ್ವನಿಗೆ ನೀವು ಮ್ಯಾಚ್ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಈ ಪ್ರೀತಿಗೆ ನಿಜವಾಗ್ಲು ತುಂಬಾ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಜೀವನದಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನು ನಿಮ್ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಇದು ಸ್ವಲ್ಪ ಹಾರರ್ ಸ್ಟೋರಿ ತರ ಇದೆ, ಆದರೆ ಅನೇಕರ ಜೀವನದಲ್ಲಿ ನಡೆದಿರಬಹುದಾದಂತಹ ಒಂದು ಘಟನೆ ಅಂತ ಇದನ್ನು ಹೇಳ್ಬೋದು. 2007ರಲ್ಲಿ ನಂದು ಆಗದನೆ ಪಿ ಯು ಸಿ ಮುಗಿಸಿತ್ತು. ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದ ಕಾರಣ ನಾನು ಮೂಡಬಿದ್ರೆಯ ಒಂದು ಎಡಿಬಲ್ ಆಯಿಲ್ ಕಂಪನಿಗೆ ಲ್ಯಾಬ್ ಕೆಮಿಸ್ಟ್ ಆಗಿ ಜಾಯ್ನ್ ಆದೆ. ಹೀಗೆ ದಿನಗಳು ಕಳೀತಾ ಇತ್ತು. ನಾನು 2 ವರ್ಷ ಅಲ್ಲಿ ಜಾಬ್ ಮಾಡಿದೆ. ಅದರ ನಂತರ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕೆಂಬ ಒಂದು ಉದ್ದೇಶ ಮನಸ್ಸಿನಲ್ಲಿ ಆಗಾಗ ಬರ್ತಾ ಇತ್ತು. ಇದು ನಮ್ಮ ಫ್ಯಾಕ್ಟರಿ ಮಾಲಕರಲ್ಲಿ ನಾನು ತಿಳಿಸಿದೆ. ಅದಕ್ಕೆ ಅವರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ, ನೀ ಇಲ್ಲದ ಜಾಬ್ ಬಿಡಬೇಡ, ಜಾಬ್ ಅಲ್ಲಿದ್ದ ಹಾಗೆ ಕೂಡ ನೀನು ಎಜುಕೇಶನ್ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು ಅಂತ ಹೇಳಿದರು. ಅವರ ಒಂದು ಸಹಕಾರದಿಂದ ನಾನು ಅಲ್ಲಿ ಒಂದು ಫ್ಯಾಕ್ಟರಿಗಿಂತ ಒಂದು 3 ಕಿಲೋಮೀಟರ್ ದೂರದಲ್ಲಿರುವ SNMP ಪಾಲಿಟೆಕ್ನಿಕ್ಗೆ ಆಟೋಮೊಬೈಲ್ ಡಿಪ್ಲೊಮಾ ಮಾಡಲಿಕ್ಕೆ ಜಾಯ್ನ್ ಆದೆ. ನನ್ನ ಕಾಲೇಜ್ ಟೈಮಿಗೆ ಅನುಗುಣವಾಗಿ ನನಗೆ ಒಂದು ಶಿಫ್ಟ್ ಕೊಟ್ಟಿದ್ರು, ಸಂಜೆ 6 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ. ಸೊ ಈ ರಾತ್ರಿ ಪಾಳಿ, ರಾತ್ರಿ ಶಿಫ್ಟ್ ಮುಗಿಸಿ ನಾನು 2 ಗಂಟೆ ಶಿಫ್ಟ್ ಮುಗಿಸಿ ರೂಮಿಗೆ ಬಂದು ಮಲಗುವಾಗ 3 ಗಂಟೆ ಆಗ್ತಾ ಇತ್ತು. 3 ಗಂಟೆಗೆ ಮಲಗಿದವ ಮತ್ತೆ ಮರುದಿವಸ 7 ಗಂಟೆಗೆ ಎದ್ದು ಕಾಲೇಜ್ಗೆ ರೆಡಿ ಆಗಬೇಕಿತ್ತು. ಸೊ ಇದು ನಂದು ಡೈಲಿ ರುಟೀನ್ ಆಯಿತು. ಆ 3 ವರ್ಷ ನಾನು ಮಲಗಿದ್ದು ಡೈಲಿ 4 ಗಂಟೆ ಮಾತ್ರ. ಹಾಗೆಯೇ ದಿನಗಳು ಉರುಳ್ತಾ ಇತ್ತು. ಒಂದು ದಿವಸ ಡ್ಯೂಟಿಯಲ್ಲಿದ್ದ ಸಮಯದಲ್ಲಿ ವಿಪರೀತ ನಿದ್ರೆ ಆವರಿಸಿ ನಿದ್ರೆ ತಡೆಯಲಾಗದೆ ಕೆಲಸಗಾರರಿಗೆ ಅವರವರ ಜವಾಬ್ದಾರಿಯನ್ನು ತಿಳಿಸಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ರೂಮಿಗೆ ಕೋಣೆಗೆ ಹೋಗಿ ನಾನು ವಿಶ್ರಾಂತಿಗಾಗಿ ಸ್ವಲ್ಪ ಹೊತ್ತು ಮಲಗಿದೆ. ಸ್ವಲ್ಪ ಹೊತ್ತು ಆಗಿರ್ಬೋದು ಮಲಗಿ, ಸಡನ್ ಯಾರು ಬಂದು ನಾನು ಎದೆ ಮೇಲೆ ಕೂತ್ಕೊಂಡು ಕುತ್ತಿಗೆಯನ್ನು ಅಮುಕಿದಾಗೆ ಭಾಸವಾಯಿತು. ಆದ್ರೆ ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹತ್ತಿರದಲ್ಲಿ ಕೆಲಸಗಾರರಿದ್ದರೆ ಅವರನ್ನು ಕರೀಲಿಕ್ಕೆ ಆಗ್ತಾ ಇಲ್ಲ, ಕೈಕಾಲು ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ. ಆಯ್ತು, ಇವತ್ತಿಗೆ ನನ್ನ ಕತೆ ಮುಗಿಯಿತು. ನಾನಿನ್ನು ದುಡಿಯುವುದು ಹೇಗೆ, ನನ್ನ ತಂದೆ ತಾಯಿಗಳು ನೋಡ್ಕೊಳ್ಳೋದು ಹೇಗೆ, ಅಂತ ಪರಿಸ್ಥಿತಿಯಲ್ಲಿ ಕೂಡ ನನಗೆ ಮನಸ್ಸಿನಲ್ಲಿ ಈ ಯೋಚನೆ ಬರ್ತಾ ಇತ್ತು. ಸಮಯವು ಕಳೆದಂತೆ ನನ್ನ ಕುತ್ತಿಗೆಯಲ್ಲಿದ್ದ ಹಿಡಿತ ಜಾಸ್ತಿ ಆಗ್ತಾ ಇತ್ತು, ಉಸಿರಾಡಲು ಕಷ್ಟ ಆಗ್ತಾ ಇತ್ತು. ಇನ್ನೇನು ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತು, ಇದೇ ನನ್ನ ಕೊನೆಯ ಉಸಿರು ಎಂದು ಯೋಚನೆ ಮಾಡುವಾಗ ಗಾಯತ್ರಿ ಮಂತ್ರ ಒಂದು ಯೋಚನೆ ಬಂತು. ಗಾಯತ್ರಿ ಮಂತ್ರ ಹೇಳು ಅಂತೇಳಿ ಗಾಯತ್ರಿ ಮಂತ್ರ ಪಠನ ಮಾಡಲು ಸ್ಟಾರ್ಟ್ ಮಾಡಿದೆ. ಆದರೆ ಧ್ವನಿ ಹೊರಗಡೆ ಬರ್ತಾ ಇರಲಿಲ್ಲ, ನಾಲಿಗೆ ಅಲ್ಲಾಡ್ತಾ ಇರಲಿಲ್ಲ. ಆದರೂ ಮನಸ್ಸಿನಲ್ಲೇ ಗಾಯತ್ರಿ ಮಂತ್ರ ಪಠನ ಮಾಡಿದೆ. ಒಂದು ಸಲ ಹೇಳಿದೆ, 2 ಸಲ ಹೇಳಿದೆ, 3ನೇ ಸಲ ಗಾಯತ್ರಿ ಮಂತ್ರ ಹೇಳುವಾಗ ನನ್ನ ಎದೆಯಲ್ಲಿ ಕುಳಿತುಕೊಂಡಂತಹ ಶಕ್ತಿ ಎದ್ದು ಓಡಿ ಹೋದಂತಾಯಿತು. ಎದೆಯು ನಿರಾಳವಾಯಿತು, ಕುತ್ತಿಗೆಯ ಸಡಿಲವಾಯಿತು. ಹಬ್ಬ, ಬದುಕಿದೆ, ನನಗೆ ಪುನರ್ಜನ್ಮ ಬಂತು ಎಂದು ಎದ್ದು ಕುಳಿತುಕೊಂಡು ಅಲ್ಲಿದ್ದವರನ್ನೆಲ್ಲ ಕರೆದುಕೊಂಡು ನನ್ನ ಈ ಅನುಭವದ ಬಗ್ಗೆ ಅವರಿಗೆ ಹೇಳಿದೆ. ಆಗ ಅವ್ರು ಹೇಳಿದ್ರು, ನಿಮ್ಗೆ ಇದು ಹೊಸ್ತಾಗಿರ್ಬೋದು, ನಮ್ಗೆ ಇದು ಮಾಮೂಲು, ನಮ್ಗೆ ತುಂಬಾ ಸಲ ಈಗ ಆಗಿದೆ. ಇದು ಯಾಕಂತ ಹೇಳಿದ್ರೆ, ನೀವು ಮಲಗಿದ್ದ ಜಾಗ ಹಿಂದೆ ಸ್ಮಶಾನವಾಗಿತ್ತು, ಅಲ್ಲಿ ಅದರ ಆ ಸ್ಮಶಾನ ಜಾಗದಲ್ಲಿ ಈ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ನಾವು ನಮ್ಗೆ ನೆನಪಿದೆ, ಅಲ್ಲಿ JCBಯಲ್ಲಿ ಮಣ್ಣು ಅಗೆಯುವಾಗ ಆ ಮನುಷ್ಯನ ಅಸ್ಥಿಪಂಜರ, ತಲೆಬುರುಡೆ, ಮೂಳೆ ಎಲ್ಲ ಸಿಗ್ತಾ ಇತ್ತು. ಅವ್ರು ಅಷ್ಟು ಹೇಳುವಾಗ ನನ್ಗೆ ಎಷ್ಟು ಭಯ ಆಯ್ತು ಅಂತ ಹೇಳಿದ್ರೆ, ಈ ಜಾಬ್ ಖಂಡಿತವಾಗಿ ಬೇಡ, ಬದುಕಿದ್ರೆ ಬೇಡಿ ತಿಂತೇನೆ ಅಂತೇಳಿ ನಾನು ಯೋಚನೆ ಮಾಡಿದೆ. ನಾನು ಟೆಕ್ನಿಕಲ್ ಸ್ಟಡೀಸ್ ಮಾಡ್ತಾ ಇದ್ದ ಕಾರಣ ನನಗೆ ಈ ದೆವ್ವ, ಪ್ರೇತ, ಭೂತ ಇದರ ಮೇಲೆ ನಂಬಿಕೆ ಬರಲಿಲ್ಲ. ಆದರೂ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡುವಂತೆ ನನ್ನ ಪರಿಚಯ ಡಾಕ್ಟರ್ ಕಡೆ ಹೋದೆ. ಅವರು ನನ್ನ ಎಲ್ಲ ಸ್ಟೋರಿಯನ್ನು ಕೇಳಿ ಹೇಳಿದರು, ನಿಮಗೆ ಪ್ಯಾರಾಲಿಸಿಸ್ ಆಗಿದೆ ಮಾರೆ, ಲಕ್ಕು ಆಗಿದೆ ಅಂತ ಹೇಳಿದರು. ಅರೆ, ಈ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ನಾನು ದೆವ್ವಭೂತದ ಕಥೆ ಹೇಳ್ತಾ ಇದ್ದೇನೆ, ಇವರು ಹೇಳ್ತಾ ಇದ್ದಾರೆ ನಿಮಗೆ ಪ್ಯಾರಾಲಿಸಿಸ್ ಆಗಿದೆ ಅಂತೇಳಿ. ನನ್ನ ಈ ಆಯೋಮಯ ಪರಿಸ್ಥಿತಿಯನ್ನು ನೋಡಿ ಅವರು ಹೇಳಿದರು, ನಿಮಗೆ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಆಗಿದೆ, ಅಂದರೆ ನೀವು ನಿದ್ದೆಗೆಟ್ಟು ಕೆಲಸ ಮಾಡ್ತಾ ಇರ್ತೀರಿ,
ಇದರಿಂದ ನಿಮ್ಮ ಮೆದುಳಿನಲ್ಲಿ ಆಗುವ ಲಕ್ವದ ರೀತಿಯ ಒಂದು ಅನುಭವ, ಇದಕ್ಕೆ ಸ್ಲೀಪಿಂಗ್ ಪ್ಯಾರಲಿಸಿಸ್ ಅಂತ ಹೇಳ್ತಾರೆ ಅಂತ ಹೇಳುವಾಗ ನನಗೆ ಸ್ವಲ್ಪ ನಿರಳಾಯಿತು. ಅಂದ ಹಾಗೆ ಈ ಸ್ಲೀಪಿಂಗ್ ಪ್ಯಾರಲಿಸಿಸ್ ಅಂದ್ರೆ ಏನು ಬನ್ನಿ ತಿಳಿಯೋಣ. ನೀವು ಗಾರ್ಡನ್ ಇದ್ರೆ ಅಲ್ಲಿ ರೋಗ ಸಡನ್ ಆಗಿ ಮೇಲಿಂದ ಕೆಳಗೆ ಬಿದ್ದಂತ ರೀತಿ ಅನುಭವ ಆಗೋದು, ರಾತ್ರಿ ಯಾರೋ ನಿಮ್ಮ ಕಾಲನ್ನು ಹಿಡಿದು ಎಳೆದುಕೊಂಡು ಹೋದ ರೀತಿ ಅನುಭವ, ನಿಮ್ಮ ಎದೆಯಲ್ಲಿ ಯಾರೋ ಕುಳಿತುಕೊಂಡು ಕುತ್ತಿಗೆಯನ್ನು ಹಿಚ್ಚುಕುವ ಒಂದು ಅನುಭವ, ನೀವು ಡ್ರೈವಿಂಗ್ ಡ್ರೈವರ್ ಆಗಿದ್ರೆ ರಾತ್ರಿ ಕನಸಿನಲ್ಲಿ ನಿಮ್ಗೆ ಡ್ರೈವಿಂಗ್ ಮಾಡಿದಂತಹ ಅನುಭವ, ಸಡನ್ ಆಗಿ ಎದುರು ಗಾಡಿ ಬರ್ತದೆ, ನೀವು ಬ್ರೇಕ್ ಹೊಡಿತೀರಿ, ಗಾಡಿ ನಿಲ್ಲೋದಿಲ್ಲ, ಈ ತರ ಎಲ್ಲ ಅನುಭವ ನಿಮ್ಗೆ ಆಗಿದ್ರೆ ಇದನ್ನ ಸ್ಲೀಪಿಂಗ್ ಪ್ಯಾರಲಿಸ್ ಅಂತ ಕರೀತಾರೆ. ಇಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಕಾಲನ್ನು ಕೈಯನ್ನು ಎತ್ತಲಿಕ್ಕೆ ಪ್ರಯತ್ನ ಪಡ್ತೀರಿ, ಆಗುದಿಲ್ಲ, ಮಾತನಾಡಲು ಪ್ರಯತ್ನ ಪಡ್ತೀರಿ, ಸ್ವರ ಬರುವುದಿಲ್ಲ, ಇಡೀ ಬಾಡಿ ಲಾಕ್ ಆದ ರೀತಿ ಅನುಭವ, ಉಸಿರಾಟ ತೊಂದರೆ, ಎದೆಯಲ್ಲಿ ಡವಡವ ಉಂಟಾಗ್ತದೆ, ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ದೇಹವು ಲಕ್ವದ ಪರಿಸ್ಥಿತಿಗೆ ಒಳಗಾಗ್ತದೆ. ನೀವು ಅತಿ ಹೆಚ್ಚು ಆಯಾಸಗೊಂಡಾಗಲಿ, ಅತಿ ಹೆಚ್ಚು ಒತ್ತಡದಲ್ಲಿದ್ದಾಗ ನಿಮ್ಮ ನಿದ್ರೆ ವ್ಯವಸ್ಥೆಯಲ್ಲಿ ನಿಮ್ಮ ಮೆದುಳು ಎಚ್ಚರವಾಗಿರುತ್ತದೆ, ನೀವು ಮಲಗಿರ್ತೀರಿ. ಇಂತಹ ಕಂಡೀಷನ್ ಅಲ್ಲಿ ಈ ಸ್ಲೀಪಿಂಗ್ ಪ್ಯಾರಲಿಸಿಸ್ ಸಂಭವಿಸುತ್ತದೆ. ಇದನ್ನು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಇದು ಹೇಗನಿಸುತ್ತೆ ಅಂತ ಹೇಳಿದ್ರೆ, ಇದು ಭೂತ ಪ್ರೇತಗಳ ಕೆಲಸ ಇರ್ಬೋದು ಅಥವಾ ಯಾವುದೋ ಒಂದು ದೊಡ್ಡ ರೋಗ ಇರ್ಬೋದು, ಆದ್ರೆ ಇದೊಂದು ಸಾಮಾನ್ಯ ಕ್ರಿಯೆ, ಎಲ್ಲರ ಜೀವನದಲ್ಲಿ ಒಮ್ಮೆ ಆದರೂ ಇದು ನಡೆದಿರ್ತದೆ. ಅತಿಯಾದ ಓವರ್ ಥಿಂಕಿಂಗ್ ಮಾಡೋರಲ್ಲಿ, ಸ್ಟ್ರೆಸ್, ನಿದ್ರಾಹೀನತೆಯಿಂದ ಬಳಲುತ್ತಿರುವವರಲ್ಲಿ, ಸ್ಲೀಪಿಂಗ್ ಹೈಜಿನ್ ಇಲ್ಲದವರಲ್ಲಿ ಈ ರೀತಿಯ ಸ್ಲೀಪಿಂಗ್ ಪ್ಯಾರಲಿಸಿಸ್ ತುಂಬಾ ಕಾಮನ್ ಆಗಿರ್ತದೆ. ಇದು ಒಂದು ಸಾಮಾನ್ಯ ವಿಷಯವಾಗಿದ್ದರೂ ಕೂಡ ಕೆಲವೊಮ್ಮೆ ಭೂತ ಪ್ರೇತಗಳ ಒಂದು ಕಥೆಗಳಿಗೆ ತಾಳೆಯಾಗುವುದು ಮಾತ್ರ ಒಂದು ಭಯಾನಕವಾದ ಸಂಗತಿಗಳು. ಸೈಂಟಿಫಿಕ್ ಆಗಿ ಇದು ಯಾವುದೋ ಆತ್ಮಗಳ ಚಟುವಟಿಕೆ ಅಲ್ಲ. ಇದೇ ರೀತಿ ಕೆಲವರು ನಿದ್ರೆಯಲ್ಲಿ ಮಾತಾಡ್ತಾರೆ, ಅಂದ್ರೆ ಸ್ಲೀಪ್ ಟಾಕಿಂಗ್ ಅಂತ ಹೇಳ್ತಾರೆ. ಕೆಲವರು ಸ್ಲೀಪ್ ವಾಕಿಂಗ್ ಮಾಡ್ತಾರೆ, ಅಂದ್ರೆ ನಿದ್ರೆಯಲ್ಲಿ ಕಣ್ಣು ತೆರೆದಿದ್ರು ಕೂಡ ಅವರಷ್ಟಕ್ಕೆ ಬಾಗಿಲು ಓಪನ್ ಮಾಡಿಕೊಂಡು ಎಲ್ಲ ಹೋಗ್ಬಿಡ್ತಾರೆ, ಅವರು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರುವುದಿಲ್ಲ. ಇದೆಲ್ಲವೂ ಈ ಸ್ಲೀಪಿಂಗ್ ಪ್ಯಾರಲಿಸಿಸ್ ಕ್ಯಾಟಗರಿಯಲ್ಲಿ ಬರ್ತದೆ. ಸೊ ಎಲ್ಲರೂ ದಯವಿಟ್ಟು ಸರಿಯಾಗಿ ನಿದ್ರೆ ಮಾಡಿ, ಸ್ಲೀಪಿಂಗ್ ಹೈಜಿನ್ ಅನ್ನು ಮೈಂಟೈನ್ ಮಾಡಿ, ಚೆನ್ನಾಗಿರಿ, ಆರಾಮಾಗಿರಿ. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು? ನಿಮ್ಮ ಜೀವನದಲ್ಲೂ ಇದೇ ತರ ಏನಾದರೂ ಘಟನೆಗಳು ನಡೆದಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಇನ್ನೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.